ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಸೋಂಕಿನ ಕಾರಣದಿಂದ ಈ ಬಾರಿ ಸರಳ ಮತ್ತು ಸಾಂಪ್ರದಾಯಿಕ ದಸರಾ ಆಚರಣೆಗೆ ಸರ್ಕಾರ ತೀರ್ಮಾನಿಸಿದೆ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಿದ್ಧತೆ ಕೂಡ ಆರಂಭವಾಗಿದೆ. ಉತ್ಸವದ ಕುರಿತ ಸಿದ್ಧತೆಗೆ ದಸರಾ ಉಪಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಈ ನಡುವೆ ಅರಮನೆ ಅಂಗಳಕ್ಕೆ ಅಕ್ಟೋಬರ್ 2 5 ಆನೆಗಳು ಬರಲಿದ್ದು, ಆನೆಗಳ ತಾಲೀಮಿಗೆ ಅರಮನೆ ಆಡಳಿತ ಮಂಡಳಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಸಿದೆ. ಇತ್ತ ಅಶ್ವರೋಹಿ ಪಡೆಯಿಂದಲೂ ತಾಲೀಮು ಶುರುವಾಗಿದ್ದು, ಪ್ರತಿನಿತ್ಯದ ತಾಲೀಮಿನಲ್ಲಿ 45 ಕುದುರೆಗಳು ಭಾಗಿಯಾಗಲಿವೆ. ಅರಮನೆ ಆವರಣಕ್ಕೆ ಸೀಮಿತವಾಗಲಿರುವ ಅಶ್ವರೋಹಿ ಪ್ರದರ್ಶನದ ತಯಾರಿ ಮೈಸೂರಿನ ಮೌಂಟೆಡ್ ಪೊಲೀಸ್ ಕೇಂದ್ರ ಕಚೇರಿ ಆವರಣದಲ್ಲಿ ನಡೆಯುತ್ತಿದೆ. ದಸರಾದಲ್ಲಿ ಭಾಗವಹಿಸುವ ಅಶ್ವಾರೋಹಿ ಪಡೆಗೆ ವಿಶೇಷ ಆಹಾರ ನೀಡಲಾಗುತ್ತಿದ್ದು, ಅಶ್ವಾರೋಹಿ ಪಡೆ ಕಮಾಂಡರ್ ನಾಗರಾಜು ನೇತೃತ್ವದಲ್ಲಿ ತಾಲೀಮು ನಡೆಯಲಿದೆ. ಅದರಲ್ಲೆಲ್ಲ ಬಳಸ್ಕೊಳ್ತಿದ್ರು.